ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಸೊ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಬನ್ನಿ, ಇವತ್ತು ನಾನು ಕರಿಮಣಿ ಅಥವಾ ಮಂಗಳಸೂತ್ರ ಹೇಗೆ ಪೌಂಡ್ಸ್ಕೊಳ್ಳೋದು, ನಾನು ಹೇಗೆ ಪೌಂಡ್ಸ್ಕೊಂಡು ಹಾಕ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಈ ರೀತಿ ದಾರಗಳು. ಸೊ ಇದು ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ ನಿಮಗೆ. ಅದೊಂದು 5 ರೂಪಾಯಿ 5 ರೂಪಾಯಿ ಅಷ್ಟೇ ಇರುತ್ತೆ. ಹಾಗೆ ಈ ರೀತಿ ಕುಚ್ಚುಗಳು ಸಿಗುತ್ತೆ ನೋಡಿ. ಅಂದರೆ ಇದು ಗೋಲ್ಡ್ ಬೀಡ್ಸು, ಇದ್ರ ಜೊತೆಗೆ ಕರಿಮಣಿ ಸಿಗುತ್ತೆ. ಸೊ ಕರಿಮಣಿ ಕೂಡ ಅಷ್ಟೇ, ಇದು 5 ರೂಪೀಸು ಒಂದು ಕುಚ್ಚು. ಸೊ 2 ಕುಚ್ಚು ತೊಗೊಂಡ್ರೆ ಆರಾಮಾಗಿ ಮಂಗಳಸೂತ್ರನ ಪೌಣಿಸ್ಕೋಬೋದು. ಸೊ ಅರೌಂಡ್ 20 ರೂಪೀಸ್ ಆಗುತ್ತೆ. 2 ಕುಚ್ಚು ಕರಿಮಣಿ, 2 ಕುಚ್ಚು ಗೋಲ್ಡ್ ಬೀಡ್ಸ್ನ ತೊಗೊಂಡ್ರೆ 20 ರೂಪೀಸ್ ಅರೌಂಡ್ ಆಗುತ್ತೆ. ಮತ್ತು ಇದು ನೋಡಿ ಹವಳಗಳು, ಹವಳಗಳು ಅಷ್ಟೇ, ಅದು ಕೂಡ ಅಂಗಡಿಗಳಲ್ಲೇ ಸಿಗುತ್ತೆ. ಸೊ ಇದು ತಾಳಿ, ಹಾಗೆಯೇ ಗುಂಡುಗಳಿದೆ ನೋಡಿ. ಸೊ ಸೈಡಲ್ಲಿ ಹಾಕ್ಕೊಳ್ಳೋಂಥದ್ದು ಇದು, ನಾರ್ಮಲಾಗಿ ಇಟ್ಕೊಂಡಿದ್ದೀನಿ. ಅದು ಬಿಟ್ಟು ನೆಕ್ಸ್ಟು ಇಲ್ಲಿ ಇನ್ನೊಂದು ಸಣ್ಣ ಗುಂಡು ಬರುತ್ತೆ ನೋಡಿ, ಮಂಗಳಸೂತ್ರಗೆ ಪೋಣಿಸ್ಕೊಳ್ಳೋದಕ್ಕೆ. ಸೊ ಇದು ತುಂಬ ಚೆನ್ನಾಗಿ ಒಳ್ಳೆ ಲುಕ್ ಕೊಡುತ್ತೆ. ಇದು ಬಂದುಬಿಟ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಗ್ರಾಮ್ಗೆ 30 ಪೀಸ್ ಬರುತ್ತೆ. ಸೊ 2 ಗ್ರಾಮ್ಗೆ 60 ಪೀಸ್ ಬರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ನಾವೇನು ಈಗ ಚಿನ್ನದ್ದು ತಗೊಳ್ತೀವಿ ನೋಡಿ, ಮಂಗಳಸೂತ್ರ ಎಲ್ಲ ತೊಗೊಳ್ತೀವಿ, ಅದೊಂದು ಜಾಸ್ತಿನೇ ರೇಟ್ ಇರುತ್ತೆ, 1 ಲಕ್ಷ 2 ಲಕ್ಷ ಆ ರೀತಿ ಇರುತ್ತೆ ರೇಟು. ಬಟ್ ಅದಕ್ಕಿಂತ ಲುಕ್ಕಾಗಿ ಇದು ನಿಮಗೆ ಕಾಣುತ್ತೆ. ಸೊ ಇದನ್ನು ಪೌಂಡ್ಸಿದ ಮೇಲೆ ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಮೊದಲಿಗೆ ನಾನಿಲ್ಲಿ ದಾರನ ಸರಿ ಮಾಡ್ಕೊಳ್ತೀನಿ ಫಸ್ಟು. ದಾರನ ಸರಿ ಮಾಡಿಕೊಂಡು 2 ದಾರ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಒಂದೇ ದಾರದಲ್ಲಿ ಪೌಂಡ್ಸ್ಕೊತೀವಿ ಅಂತಂದರೆ ಕಡಿಮೆ ಬರುತ್ತೆ. ಸೊ ಅದು ಸಾಕಾಗೋದಿಲ್ಲ. ಹಾಗಾಗಿ ಇದು ಸ್ವಲ್ಪ ಸುತ್ತಕೊಳ್ಳುತ್ತೆ, ಹಾಗಾಗಿ ನೀಟಾಗಿ ಸ್ವಲ್ಪ ದಾರನ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಈ ರೀತಿ ಪೋಣಿಸ್ಕೋಬೇಕು. ಈಗಿನ ಕಾಲದಲ್ಲ ಯಾರೂ ಜಾಸ್ತಿ ಈ ರೀತಿ ಕರಿಮಣಿಗಳನ್ನ ಪೋಣಿಸ್ಕೊಳ್ಳೋದು ತೀರಾ ಕಡಿಮೆ ಆಗಿದೆ. ಎಲ್ಲರೂ ಮಂಗಳಸೂತ್ರನ ಈಸ್ಕೊಳ್ತಾರೆ, ಹಾಕ್ಕೊಳ್ತಾರೆ, ಇಲ್ಲಾಂದರೆ ಚೈನ್ ತೊಗೊಂಡು ಅದನ್ನು ಹಾಕ್ಕೊಂಡು ಬಿಡ್ತಾರೆ. ಆದರೆ ನನಗೆ ಇದೇ ಥರನೇ ಇಷ್ಟ, ನಂಗೆ ತುಂಬ ಇಷ್ಟ ಇದು ಕರಿಮಣಿ ಜೊತೆಗೆ ಈ ರೀತಿ ಬೀಜ ಗುಂಡುಗಳನ್ನ ಹಾಕ್ಕೊಂಡು ಮಂಗಳಸೂತ್ರ ಹಾಕ್ಕೋಬೇಕು ಅಂತ ತುಂಬಾ ಇಷ್ಟ ನನಗೆ. ಸೊ ಇವಾಗ ನಾನು ಇದನ್ನು ಸ್ವಲ್ಪ ಸರಿ ಮಾಡ್ಕೋತಿದ್ದೀನಿ, ಯಾಕಂದರೆ ಕ್ಯಾಂಡಲ್ ಹಚ್ಚಿಬಿಟ್ಟು ಸರಿ ಮಾಡ್ಕೋತಾ ಇದ್ದೀನಿ. ಆ ಮಣಿ ಇರುತ್ತೆ ನೋಡಿ, ಮಣಿ ಒಳಗಡೆ ಈಸಿಯಾಗಿ ಹೋಗಲಿ ಅಂತ ಹೇಳಿಬಿಟ್ಟು ದಾರದೊಳಗಡೆ. ಈ ರೀತಿ ಮಾಡೋದ್ರಿಂದ ಸೊ ಮಣಿಗಳು ಚೆನ್ನಾಗಿ ನಮಗೇನು ಅದು ಹೆಡ್ಡೇಕ್ ಅನ್ಸೋದಿಲ್ಲ, ಇಲ್ಲ ಅಂತಂದರೆ ಮಣಿಗಳು ಕೊಡ್ಸೋದೇ ಕಷ್ಟ ಅಂತ ಅನಿಸ್ಬಿಡುತ್ತೆ. ಈಗ ಮೊದಲಿಗೆ ನಾನು 2 ದಾರದಲ್ಲಿ ಫಸ್ಟಿಗೆ ತಾಳಿನ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಗುಂಡುಗಳಿತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಅದ್ರ ಪಕ್ಕದಲ್ಲಿ ಹವಳನ ಹಾಕ್ತೀನಿ. ಸೊ ಈ ಚಿನ್ನದ್ದು ಗುಂಡುಗಳಿರುತ್ತಲ್ವ, ಸೊ ಅದ್ರ ಪಕ್ಕದಲ್ಲಿ ಯಾವಾಗಲೂ ಕರಿ ಮಣಿನೇ ಹಾಕಿ, ಅಂದರೆ ಕರಿ ಕಪ್ಪದಿರುತ್ತಲ್ಲ ಹವಳ, ಅದನ್ನೇ ಹಾಕಬೇಕು. ಸೊ ಕೆಂಪದ್ದು ಹಾಕಿದಾಗ ಅದು ಏನೋ ಸವಿಯುತ್ತೆ ಅಂತ ಹೇಳ್ತಾರೆ, ಹಾಗಾಗಿ ಕಪ್ಪದನ್ನೇ ಹಾಕ್ಕೊಳ್ತೀವಿ. ಸೊ 2 ಸೈಡು ಈಕ್ವಲ್ ಆಗಿ ಬರೋ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಇನ್ನೂ ಕೂಡ ಲಕ್ಷ್ಮೀ ಕಾಸೆಲ್ಲ ಬರುತ್ತೆ, ಅದನ್ನೆಲ್ಲನೂ ಹಾಕ್ಕೊಳ್ತಾರೆ. ಅದು ಸದ್ಯಕ್ಕೆ ನನ್ನ ಹತ್ರ ಇವಾಗ ಬಜೆಟ್ ಇಲ್ಲ, ನೆಕ್ಸ್ಟ್ ಯಾವಾಗಲಾದರೂ ಇಸ್ಕೊಳ್ತೀನಲ್ಲ ಆವಾಗ ಶೇರ್ ಮಾಡ್ತೀನಿ. ನನಗೆ ಅದು ಇಷ್ಟನೇ, ಅದನ್ನು ಹಾಕ್ಕೋಬೇಕು ಅಂತ ಇಷ್ಟ ಇದೆ. ಬಟ್ ಇವಾಗಂತೂ ಸದ್ಯಕ್ಕೆ ಇಲ್ಲ. ನೆಕ್ಸ್ಟು ಒಂದೊಂದೇ ತೊಗೋಬೇಕಲ್ವ, ಎಲ್ಲ ಒಟ್ಟಿಗೆ ತೊಗೋತೀವಿ ಅಂದರೆ ಕಷ್ಟ ಆಗುತ್ತೆ. ಸೊ ನೋಡಿ ಈ ರೀತಿ ಈಗ ಪೋಣಿಸ್ಕೊಂಡಿದ್ದೀನಿ. ಸೊ ಆ ಕಡೆ ಈ ಕಡೆ ಲಕ್ಷ್ಮೀ ಕಾಸುಗಳಿದ್ದಿದ್ರೂ ಇನ್ನೂ ಚೆನ್ನಾಗಿ ಕಾಣುತ್ತಿತ್ತು. ಸದ್ಯಕ್ಕೆ ಇವಾಗ ಇಷ್ಟಿರಲಿ, ಮುಂದೆ ಯಾವಾಗಲಾದರೂ ನೋಡೋಣ. ದೇವ್ರು ಯಾವಾಗ ನನಗೆ ಅನುಕೂಲ ಮಾಡಿಕೊಡ್ತಾರೋ ಆವಾಗ ಖಂಡಿತ ಇಸ್ಕೊಂಡು ಪೋಣಿಸ್ಕೊಳ್ತೀನಿ. ಸೊ ಇವಾಗ ಮಣಿನ ಪೋಣಿಸೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇದು ಮಣಿ ಸಣ್ಣ ಸಣ್ಣಕ್ಕಿರೋದ್ರಿಂದ ಒಂದು ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಇದನ್ನು ಮಾಡಬೇಕಾದ್ರೆ, ಯಾಕಂದರೆ ಕಣ್ಣು ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ,
ಕೂತೇ ಇರಬೇಕು. ನನಗೆ ಹೆಂಗೆ ಅಂತಂದರೆ ಕರಿಮಣಿ ಪೋಣಿಸ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲೂ ಎದ್ದೋಗೋದಿಲ್ಲ, ಫಸ್ಟಿಗೆ ಕೆಲಸ ಮಾಡಿಬಿಡ್ತೀನಿ. ಅದಕ್ಕೆ ಎಲ್ಲ ಕೆಲಸಗಳು ಮುಗ್ದಾದಮೇಲೆ ನಾನು ಈ ಮಣಿ ಪೋಣಿಸೋದನ್ನ ಇಟ್ಕೊಳ್ತೀನಿ. ಸೆಂಟ್ರಲ್ ಎದ್ದೋಗಿ ಬಂದು ಮಾಡಬೇಕು, ಮತ್ತೆ ಮತ್ತೆ ಕುತ್ಕೊಂಡು ಮಾಡಬೇಕು ಅನ್ನೋದಿಲ್ಲ. ಒಂದು 1 ಅವರ್ ಕರೆಕ್ಟಾಗಿ ಕುತ್ಕೊಂಡ್ರೆ ಮಾಡಿಬಿಡ್ಬೋದು. ಸ್ವಲ್ಪ ಪೇಷನ್ಸ್ ಬೇಕು ಇದಕ್ಕೆ ಮೇಯ್ನಾಗಿ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಮತ್ತು ಕರಿಮಣಿ ನನಗೆ ಪರ್ಸ್ನಲಿ ತುಂಬಾ ಇಷ್ಟ, ಯಾಕಂದರೆ ನಮ್ಮ ಹೆಣ್ಮಕ್ಳ ಬಾಡಿ ಏನಿರುತ್ತಲ್ಲ ಅದು ತುಂಬ ಹೀಟಾಗಿರುತ್ತೆ. ಸೊ ಈ ಕರಿಮಣಿ ಹಾಕೋದ್ರಿಂದ ನಮ್ಮ ಬಾಡಿನ ಕೂಲ್ ಮಾಡುತ್ತೆ, ಅದು ಒಂದು ಕಾರಣ. ಹಾಗೆಯೇ ಇದಕ್ಕೆ ದೃಷ್ಟಿ ನಮಗೆ ಈಗ ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀವಿ ಬರ್ತಿರ್ತೀವಿ, ಎಲ್ಲ ಜಾಗಗಳು ಒಂದೇ ಥರ ಇರೋದಿಲ್ಲ. ಸೊ ಅದರೆಲ್ಲ ಎಲ್ಲ ನೆಗೆಟಿವ್ ಎನರ್ಜಿಗಳಿಂದ ಕೂಡ ನಮ್ಮನ್ನು ಕಾಪಾಡುತ್ತೆ ಕರಿಮಣಿ. ಅದಕ್ಕೋಸ್ಕರನೇ ಆಗಿನ ಕಾಲದಿಂದನೂ ಹೇಳಿದರು ಕರಿಮಣಿ ಹಾಕ್ಕೊಳ್ಳಿ ಅಂತ. ಬಟ್ ತುಂಬ ಜನ ಅದನ್ನು ಅಷ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ನಂಗೆ ಗೊತ್ತಿರೋದನ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ, ನನಗಂತೂ ಪರ್ಸ್ನಲಿ ಇಷ್ಟ ಆಗಿದೆ. ಹಾಗೆ ಇವಾಗ ಇದನ್ನು ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಕ್ಯಾಂಡಲ್ ಇರಲೇಬೇಕಾಗುತ್ತೆ ಇದಕ್ಕೆ, ಯಾಕಂದರೆ ಮಣಿ ಒಂದೊಂದ್ಸಲ ಹೋಗೋದಿಲ್ಲ. ಆವಾಗ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ ಈ ರೀತಿ ಪೋಣಿಸ್ಕೊಳ್ತಾ ಇದ್ದೀನಿ ನಾನು. ಸೊ ಫಸ್ಟಿಗೆ ಕರಿಮಣಿ, ಹಾಗೆಯೇ ಗೋಲ್ಡ್ ಬೀಟ್ ಚಿಕ್ಕ ಚಿಕ್ಕದು ಬರುತ್ತಲ್ವಾ, ಅದನ್ನು ನಾನು ಇಲ್ಲಿ ಎಷ್ಟು ಪೋಣಿಸ್ಕೊಂಡಿದ್ದೀನಿ ಅಂತಂದರೆ 20. ಸೊ ಸ್ಟಾರ್ಟಿಂಗಿಂದ ಒಂದು ಕರಿಮಣಿ, ಒಂದು ಗೋಲ್ಡ್ ಬೀಟು, ಈ ರೀತಿ 20 ಮಣಿನ ಪೋಣಿಸ್ಕೊಳ್ತೇನೆ. ಸೊ ಎರಡೂ ದರಕ್ಕೆ 20 ಮಣಿನ ಪೋಣಿಸ್ಕೊಂಡು ಆಮೇಲೆ ಗುಂಡುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಗುಂಡುಗಳನ್ನ ಹಾಕ್ಕೊಂಡು ಅದಾದಮೇಲೆ ಮತ್ತೆ ಎಗೇನ್ ಕಂಟಿನ್ಯೂ 20 ಮಣಿಗಳನ್ನ ಪೋಣಿಸ್ಕೊಂಡು ಎಗೇನ್ ಮತ್ತೆ ಗುಂಡುಗಳನ್ನ ಹಾಕ್ಕೊಂಡು ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋದು. ಸೊ ನಾವು ಎಷ್ಟು ತೊಗೊಂಡಿರ್ತೀವಿ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಸೈನ್ ಕೂಡ ಅಷ್ಟೇ, ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ರೀತಿನ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಫಸ್ಟು 2 ಗುಂಡುಗಳನ್ನ ಹಾಕ್ಕೊಳ್ತೀನಿ ಆ ಕಡೆ ಈ ಕಡೆ, ಅದಾದಮೇಲೆ 3 ಗುಂಡುಗಳನ್ನ ಹಾಕ್ತೀನಿ. ಮತ್ತು ಎರಡೆರಡೆ ಹಾಕ್ಕೊಂಡಿದ್ರೆ ಇನ್ನೂ ಉದ್ದ ಆಗಿಬಿಡುತ್ತೆ ಜಾಸ್ತಿ, ಹಾಗಾಗಿ 3 ಹಾಕ್ಕೊಳ್ತೀನಿ. ಇವಾಗಂತೂ ಗುಂಡುಗಳೆಲ್ಲ ಬರುತ್ತೆ ನೋಡಿ, ಅದರಲ್ಲಿ ತುಂಬ ಫ್ಯಾಷನಾಗಿ ಎಲ್ಲನೂ ಒಡವೆಗಳನ್ನ ಮಾಡಿಸ್ಕೊಳ್ತಿದ್ದಾರೆ. ಸೊ ಬೀಡ್ಸ್ ಇರುತ್ತಲ್ಲ, ಸೊ ಬೀಡ್ಸ್ ಜೊತೆ ಗುಂಡುಗಳನ್ನ ಸೇರಿಸ್ಬಿಟ್ಟು ಒಂದು ರೀತಿ ಹೊಸ ನೆಕ್ಲೆಸ್ ಥರ ಈಗ ಅದೇ ಜಾಸ್ತಿ ಟ್ರೆಂಡಿಂಗಲ್ಲಿ ಇರೋದು. ನಾನು ಕೂಡ ನೋಡಿದೆ ಅಂಗಡಿಯಲ್ಲಿ, ಸೊ ಇಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ, ಅದನ್ನು ಇಸ್ಕೊಂಡಾಗ ನಾನು ಶೇರ್ ಮಾಡ್ತೀನಿ. ಸದ್ಯಕ್ಕಂತೂ ಇಷ್ಟಿರಲಿ ಸದ್ಯ, ನೋಡೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ನೋಡಿ ಈ ರೀತಿ ಬರ್ತಾ ಇದೆ ನೋಡಿ. ಫಸ್ಟಿಗೆ ನಾನು ಅಲ್ಲಿ 2 ಗುಂಡುಗಳನ್ನ ಹಾಕಿದ್ದೀನಿ, ಆಮೇಲೆ 3 ಗುಂಡುಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸೈಡು ಪೋಣಿಸ್ ಆಗಿದೆ, ಇವಾಗ ಇನ್ನೊಂದು ಸೈಡು ಪೋಣಿಸ್ಕೋಬೇಕು. ಸೊ ನಿಜ ಹೇಳ್ತೀನಿ ಫ್ರೆಂಡ್ಸ್, ಕತ್ತನೋವು ಎಲ್ಲ ಬಂದುಬಿಡುತ್ತೆ, ಬೆನ್ನೋವೆಲ್ಲ ಬರುತ್ತೆ. ಈಗ ನೋಡಿ ಎರಡು ಕಡೆಯೂ ಮಣಿಗಳನ್ನ ಪೋಣಿಸಿದ್ದೀನಿ, ಈ ರೀತಿ ಕಾಣ್ತಾ ಇದೆ. ಸೊ ಲಕ್ಷ್ಮೀ ಡಾಲರ್ ಹಾಕಿದರೆ ಇನ್ನೂ ಸಖತ್ತಾಗಿ ಕಾಣ್ತಾ ಇತ್ತು. ಇರಲಿ ನೋಡೋಣ, ಎಲ್ಲದಕ್ಕೂ ಟೈಮ್ ಬರಬೇಕಲ್ವಾ. ಈ ರೀತಿ ಕಾಣ್ತಾ ಇದೆ, ಇದನ್ನಿನ್ನ ನಾಟ್ ಹಾಕಿಲ್ಲ ನಾನು. ನೋಡಿ ಈ ರೀತಿ ಕಾಣ್ತಾ ಇದೆ. ಸೊ ಹೇಗೆ ಕಾಣ್ತಾ ಇದೆ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಈಗ ಇದನ್ನು ನಾನು ಗಂಟು ಹಾಕ್ಕೊಳ್ತಾ ಇದ್ದೀನಿ, ಬಿಚ್ಚೋಗ್ಬಾರ್ದಲ್ವಾ, ಅದಕ್ಕೆ ಎರಡೂ ಕಡೆ ಇದನ್ನು ನೀಟಾಗಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಸೈಡು ಏನಿತ್ತಲ್ಲ, ಸೊ ಒಂದು ಸೈಡು ನೀಟಾಗಿ ನಾಟ್ ಹಾಕ್ಕೊಂಡಿದ್ದೀನಿ ಬರಬಾರ್ದು ಹೊರಗಡೆ ಅಂತೇಳ್ಬಿಟ್ಟು. ಈಗ ಇನ್ನೊಂದು ಸೈಡು 2 ದಾರ ಇತ್ತಲ್ಲ, ಅದನ್ನೆರಡೂ ಸೇರಿಸಿ ಈಗ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಆ 2 ದಾರಗಳಿರುತ್ತಲ್ಲ, ಸೊ ಅವೆರಡೂ ಸೇರಿಸಿ ಒಟ್ಟಿಗೆ ನಾಟ್ ಹಾಕ್ಕೊಳ್ತೀನಿ. ಸೊ ಸ್ವಲ್ಪ ಟೈಟಾಗಿ ನಾಟ್ ಹಾಕ್ಕೋಬೇಕು, ಬಿಚ್ಚೋಗ್ಬಾರ್ದು ಅಲ್ಲ ಅದಕ್ಕೆ. ಮತ್ತು ಇವಾಗ ಎರಡೂ ಸೇರಿಸಿ ನೀಟಾಗಿ ಗಂಟು ಹಾಕ್ಕೊಂಡು ಇದನ್ನು ಕ್ಯಾಂಡಲ್ ಸಹಾಯದಿಂದ ಒಂದು ಸ್ವಲ್ಪ ಬರ್ನ್ ಮಾಡಿದ್ರೆ ಸ್ವಲ್ಪ ಸುಟ್ಟರೆ ಅದು ಮೆಲ್ಟಾಗಿ ಗಟ್ಟಿಯಾಗಿ ಇಟ್ಕೊಳತ್ತೆ. ಸೊ ಎಷ್ಟು ಜನಕ್ಕೆ ಇದು ಗೊತ್ತಿದೆ, ಎಷ್ಟು ಜನ ಈ ರೀತಿ ಮಾಡ್ತೀರಾ, ಎಷ್ಟು ಜನ ಈ ರೀತಿ ಕರಿಮಣಿನ ಹಾಕ್ಕೊಂಡಿದ್ದೀರಾ, ಇಲ್ಲ ಹಾಕ್ಕೋಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ನನ್ನ ಈ ಒಂದು ಮಂಗಳಸೂತ್ರ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೇಗೆ ಅನ್ನಿಸ್ತು, ಡಿಸೈನ್ ಎಲ್ಲ ಚೆನ್ನಾಗಿದೆಯಾ ಅಂತ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ಸಖತ್ ಇಷ್ಟ ಆಯಿತು. ಇವಾಗ ನೋಡಿ ಕ್ಯಾಂಡಲ್ ಸಹಾಯದಿಂದ ಇದನ್ನು ಬರ್ನ್ ಮಾಡ್ತಾ ಇದ್ದೀನಿ. ಸೊ ಬಿಸಿ ಇರುತ್ತೆ, ಒಂದು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ.
ಸೊ ಈ ರೀತಿ ಬರ್ನ್ ಮಾಡಿಬಿಟ್ಟು ಅದು ಲಾಕ್ ಆಗಿಬಿಡುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ, ನೀಟಾಗಿರುತ್ತೆ. ಸೊ ನಮಗೂ ಕೂಡ ಯಾವುದೇ ಥರ ಭಯ ಇರೋದಿಲ್ಲ, ಎಲ್ಲಿ ಬಿಚ್ಚಿ ಹೋಗ್ಬಿಡುತ್ತೋ ಅಂತ ಒಂದೇನು ಭಯ ಇರೋಲ್ಲ. ಸೊ ಇದೆಲ್ಲ ಒಂದು ಫಸ್ಟೆಲ್ಲ ಅಮ್ಮ ಈ ರೀತಿ ಮಾಡ್ಕೋತಾಯಿದ್ರು, ಅವಾಗಿಂದ ನೋಡಿದ್ದು ಅಭ್ಯಾಸ, ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ಇವಾಗ ರೆಡಿ ಆಗಿದೆ, ಯಾವ ರೀತಿ ಕಾಣ್ತಾ ಇದೆ ನೋಡಿ. ಸೊ ಫಸ್ಟಿಗೆ ನಾನು 3 ಸ್ಟೆಪ್ಪು ಎರಡೆರಡು ಗುಂಡು ಹಾಕಿದ್ದೆ, ಆಮೇಲೆ 3 ಗುಂಡು ಹಾಕಿ ಇಲ್ಲಿ ಕ್ಲೋಸ್ ಮಾಡಿದ್ದೀನಿ. ಸೊ ಎಷ್ಟುದ್ದ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಹಾಕ್ಕೊಂಡು ಕೂಡ ನಾನು ಶೇರ್ ಮಾಡ್ತೀನಿ. ನೋಡೋಕ್ಕೂ ಅಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೊ ನೋಡಿ ಈ ರೀತಿ ಬಂದಿದೆ ಫೈನಲಾಗಿ. ಸೊ ನಾನು ಕೂಡ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡಾಗ ಇಷ್ಟುದ್ದ ಬರೋದು, ಅರೌಂಡ್ 24 ಅಂತ ಏನು ಸೈಜ್ ಇದೆ ಅಲ್ವಾ, ಅಷ್ಟು ಬರುತ್ತೆ ಇದು. ಸೊ ಕರೆಕ್ಟಾಗಿ ಬಂದಿದೆ ಸೈಜು. ಇನ್ನೂ ಸ್ವಲ್ಪ ಉದ್ದ ಬೇಕಿದ್ರೆ ಉದ್ದ ಮಾಡ್ಕೋಬೋದು, ನನಗೆ ಇಷ್ಟೇ ಸಾಕು ಅಂಥೇಳಿ ನನಗೆ ಯಾವ ರೀತಿ ಬೇಕು ನಾನು ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಡಿಸೈನಲ್ಲಿ ಮಾಡ್ಕೊಂಡಿದ್ದೀನಿ, ನನಗೂ ಇಷ್ಟ ಆಯಿತು. ಸೊ ಸ್ಟಾರ್ಟಿಂಗಿಂದನೇ 3 ಗುಂಟು ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಮತ್ತು ಕಡಿಮೆ ಬಂದುಬಿಟ್ರೆ ಕಷ್ಟ, ಸ್ಟಾರ್ಟಿಂಗ್ 2 ಹಾಕ್ಕೊಂಡು ಆಮೇಲೆ 3 ಹಾಕೋಣ ಅಂತೇಳಿ ಈ ರೀತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆಯೇ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೇಗೆ ಕಾಣ್ತಾ ಇದೆ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ನನಗಂತೂ ಇಷ್ಟ ಆಯಿತು, ನನಗೆ ಹೇಗೆ ಕಾಣ್ತಾ ಇದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. Oh,